ಈಗ ಕೇಂದ್ರ ಸರ್ಕಾರಕ್ಕೆ ನಾವು ತೆರಿಗೆ ಕೊಡ್ತಕ್ಕಂಥ ಹಣದಲ್ಲಿ ಅಂಕಿಅಂಶಗಳ ಪ್ರಕಾರ ನಮ್ಮ ರಮೇಶ್ ಕುಮಾರ್ ಅವರು ಹೇಳಿರು ನಾನು ಎಕನಾಮಿಕ್ಸು ಸ್ಟೂಡೆಂಟ್ ನಾನು ಅಂದಿನ ಕಾಲದಲ್ಲೇ ಸರ್ಕಾರಿ ಗೌರ್ಮೆಂಟ್ ಕಾಲೇಜಲ್ಲಿ ಬಜೆಟನ್ನು ಮಂಡಿಸಿ ನೂರಕ್ಕೆ ನೂರು ಅಂಕ ಪಡೆದಿರತಕ್ಕಂಥವ್ನು ನಾನು ಬರೀ ಇಲ್ಲಿ ತಾರಾ ತಿಕ್ಕಡಿ ಭಾಷಣ ಮಾಡೋಕ್ಕೆ ಬರೋಲ್ಲ ನಾನು ಈ ರಾಜ್ಯದ ಹಣಕಾಸಿನ ಇಕ್ಕಟ್ಟನ್ನ ಕೊಟ್ರೆ ನಾನು ಟೈಮ ಇಡೀ ಇತಿಹಾಸನ ಬಿಚ್ಚಿ ತಳಿ ಕಿಡ್ತೀನಿ ಬೇಕಾರೆ ಆ ಶಕ್ತಿ ಇದೆ ಆ ಭಗವಂತ ಕೊಟ್ಟಿದ್ದಾನೆ ನಾನು ಹೋಮ್ ವರ್ಕ್ ಮಾಡ್ತೀನಿ ಅದ್ರ ಜೊತೆಗೆ ವಿಚಾರನು ತಿಳ್ಕೊಂಡಿದ್ದೀನಿ ಗ್ರಹಿಸ್ಕೊಂಡಿದ್ದೀನಿ ನನ್ನ ಎಕನಾಮಿಕ್ ಸ್ಟೂಡೆಂಟ್ ನಾನು ನನ್ನ ಡಿಗ್ರಿ ತಗೊಂಡು ಇಲ್ಲಿ ಬಂದಿರೋದು ಏನೋ ಪಂಚೆ ಶರ್ಟ್ ಹಾಕಿ ಬಂದನೆ ಅಂತೇಳಿ ತಿಳ್ಕೋಬೇಡಿ ಹ ಶರ್ಟ್ ಹಾಕೊಂಡು ಏನೋ ಇಲ್ಲಿ ಆರ್ಡಿನರಿ ಮನುಷ್ಯ ಬಂದಂಗೆ ಅಂತ ತಿಳ್ಕೊಬೇಡಿ ಈ ರಾಜ್ಯದ ಇದನ್ನೇ ಹಣಕಾಸಿನ ಪ್ರತಿ ಇಲಾಖೆ ಇಷ್ಟ್ರಿನ ತವ್ರ ಈಚೆಡಿ ಬಿಚ್ ಬಿಚ್ ಅದ್ರ ತಿನ್ಬೇಕಾರೆ ಟೈಮ್ ಕೊಟ್ರೆ ಕೊಡಲ್ಲ ಇಲ್ಲಿ ನನಗೆ ಗೊತ್ತಿದೆ ಯಾತು ಕೊಡ್ತಾರೆ ಟೈಮ್ ಅಂತೆ ಮಾತಾಡ್ಲಿ ಶಿವಲಿಂಗಗೌಡರು